ಸತ್ಯದರ್ಶಕಾ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಸತ್ಯದರ್ಶಕಾ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಶಾಂತಿದಾತನು ನೀನೆ, ಆತ್ಮಪ್ರಿಯ ನೀನೆ, ಮುಕ್ತಿದಾಯಕ ನೀನೆ, ಹೃದಯವಂತ ನೀನೆ, ನೀ ಜೀವ ಭಾವ ನೀನೆ ದೇವ. ನಮಸ್ಕಾರ. ಕನ್ನಡ ನಾಡಿನ ನೆಚ್ಚಿನ ಜನತಾ ಕನ್ನಡ ವಾಹಿನಿಯ ವೀಕ್ಷಕರೇ, ಮತ್ತೊಂದು ಹೊಸ ದಿವಸದಲ್ಲಿ ನಾವು ದಿವ್ಯಾಶೀರ್ವಾದ ಕಾರ್ಯಕ್ರಮವನ್ನು ನೋಡ್ತಿದ್ದೀರಾ. ಈ ದಿನದ ಕಾರ್ಯಕ್ರಮವನ್ನು ಆರಂಭಿಸುವ ಮುನ್ನ ನಾವು ತಂದೆಯಾದ ದೇವರನ್ನು, ತ್ರಯೇಕ ದೇವರನ್ನು ನಾವು ಆರಾಧಿಸೋಣ. ನಮ್ಮ ತಂಡದವರು ಈ ದಿನ ವಿಶೇಷ ಗೀತೆಯನ್ನು ನಿಮಗೋಸ್ಕರ ತಯಾರು ಮಾಡಿದ್ದಾರೆ. ಬನ್ನಿ, ನೀವು ಕೂಡ ನಮ್ಮೊಂದಿಗೆ ಸೇರಿ ದೇವರನ್ನು ಕೃತಜ್ಞತಾಪೂರ್ವಕವಾಗಿ ಆರಾಧಿಸೋಣ, ಕೊಂಡಾಡೋಣ. ಎಂದೆಂದೂ ಸುರಿಸೋಣ, ಎಂದೆಂದೂ
ಜ್ಞಾನ ಮೂಲಕ ಲೋಕಕ್ಕೆ ರಕ್ಷಣೆಯಾಗಲೇಬೇಕು ಎಂದು ಆತನನ್ನೇ ಕಳುಹಿಸಿದ ಕ್ರಿಸ್ತನ ಮೂಲಕ ಲೋಕಕ್ಕೆ ರಕ್ಷಣೆಯಾಗಲೇಬೇಕು ಎಂದು ಆತನನ್ನೇ ಕಳುಹಿಸಿದ ದೇವನು ಆತನನ್ನೇ ಕಳುಹಿಸಿದ ಪರಿಶುದ್ಧ ಪರಲೋಕದಸನು ನಮ್ಮಲ್ಲೇ ಸದಾ ಕಾಲ ಇರುವಾತನ ಎಂದೆಂದು ಸ್ತುತಿಸೋಣ ಎಂದೆಂದು ಸ್ತುತಿಸೋಣ ರಕ್ಷಣೆ ಮಾರ್ಗದಿ ನಡೆದು ಕರ್ತನ ಮನ ತುಂಬಿ ಸ್ತುತಿಸೋಣ ಉಸಿರಿರುವ ಕೊನೆಯವರೆಗೆ ರಕ್ಷಣೆ ಮಾರ್ಗದಿ ನಡೆದು ಕರ್ತನ ಮನ ತುಂಬಿ ಸ್ತುತಿಸೋಣ ಉಸಿರಿರುವ ಕೊನೆಯವರೆಗೆ ದೇಹದಿ ಉಸಿರಿರುವ ಕೊನೆಯವರೆಗೆ ಪರಿಶುದ್ಧ ಪರಲೋಕ ದರ್ಶನು ನಮ್ಮಲ್ಲೇ ಸದಾ ಕಾಲ ಇರುವಾತನ ಎಂದೆಂದು ಸ್ತುತಿಸೋಣ ಎಂದೆಂದು ಸ್ತುತಿಸೋಣ ಪರಿಶುದ್ಧ ಪರಲೋಕ ದರ್ಶನು ನಮ್ಮಲ್ಲೇ ಸದಾ ಕಾಲ ಇರುವಾತನ ಎಂದೆಂದು ಸ್ತುತಿಸೋಣ ಎಂದೆಂದು ಸ್ತುತಿಸೋಣ. ಎಸ್ಕೆ ಹಾಸ್ಪಿಟಲ್ ಜಾಲಹಳ್ಳಿ ವೆಸ್ಟ್ ಬೆಂಗಳೂರು ಈ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಕ್ರೈಸ್ತ ಸಮುದಾಯಕ್ಕೆ ಸೇರಿದ್ದು ನಿಮ್ಮ ವೈಯಕ್ತಿಕ ಆರೈಕೆಯನ್ನು ಕೈಗೆಟಕುವ ದರದಲ್ಲಿ ನೀಡಲಿದೆ. ನಮ್ಮಲ್ಲಿ ಸುಸಜ್ಜಿತ ಲ್ಯಾಬೊರೇಟರಿ, ಅತ್ಯುತ್ತಮ ದರ್ಜೆಯ ಐಸಿಯು, ಎನ್ಐಸಿಯು, ಓಟಿ ಹಾಗೂ ಲೇಬರ್ ವಾರ್ಡ್ನ ಸೌಲಭ್ಯವಿದೆ. ನೀವು ಸ್ಪೆಷಲ್, ಸೆಮಿ ಸ್ಪೆಷಲ್ ಹಾಗೂ ಜನರಲ್ ವಾರ್ಡ್ಗಳನ್ನು ನಿಮ್ಮ ಆರೈಕೆಗಾಗಿ ಆಯ್ಕೆ ಮಾಡಿಕೊಳ್ಳಬಹುದು. ತುರ್ತು ಸೇವೆಗಾಗಿ ಸಂಪರ್ಕಿಸಿ 9986664560. ಈ ದಿನ ಮಂಗಳವಾರ. ಈ ಮಂಗಳವಾರ ವಿಶೇಷವಾಗಿ ಯವನಸ್ಥರಿಗಾಗಿ ಇರುವಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಈ ದಿನದ ವಿಶೇಷ ಕೂಟವನ್ನು ನಡೆಸಿಕೊಡಲು ನಮ್ಮೊಟ್ಟಿಗೆ ನಮ್ಮ ಪ್ರಿಯ ಬೋಧಕರಾದಂಥ ರೆವರೆಂಡ್ ಹೇಮಂತ್ ಪೀಟರ್, ಎವಾಂಜಿಕಲ್ ಬ್ಯಾಪ್ಟಿಸ್ಟ್ ಚರ್ಚ್, RPC ಲೇಔಟ್, ಬೆಂಗಳೂರು, ಇವರು ಆಗಮಿಸಿದ್ದಾರೆ. ಬನ್ನಿ, ಅವರು ಯುವಕರಾದ ನಿಮಗೆ ಏನೇ ಹೇಳ್ತಾರೆ ನೋಡೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ವೀಕ್ಷಕರಿಗೂ ಒಂದು ಹಾರ್ದಿಕ ಸ್ವಾಗತ. ಇವತ್ತು ಮಂಗಳವಾರ TV ಮುಂದೆ ಕೂತ್ಕೊಂಡು ಯವನಸ್ಥರಿಗೋಸ್ಕರ ಪ್ರಸಾರವಾಗ್ತಿರುವಂಥ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂದು ಮೊದಲು ಒಂದು ಸಣ್ಣ ಪ್ರಾರ್ಥನೆಯಿಂದ ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವ ನಮ್ಮ ತಂದೆ ಆ ದೇವರೇ, ನಿನ್ನ ಕೃಪೆಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ದೇವ, ಈ ಸಮಯದಲ್ಲಿ ಇವತ್ತು TV ಮುಂದೆ ಕೂತ್ಕೊಂಡು ನೋಡ್ತಿರುವಂಥ ಎಲ್ಲ ಪ್ರಿಯ ನನ್ನ ಮಕ್ಕಳಿಗಾಗಿ ನಾನು ಬೇಡಿಕೊಳ್ತಾ ಇದ್ದೇನೆ. ಒಬ್ಬೊಬ್ಬರು ನೀನು ಆಶೀರ್ವದಿಸಿ ಬಲಪಡಿಸು, ಮತ್ತು ಮುಖ್ಯವಾಗಿ ನೀನು ನಮ್ಮೊಬ್ಬೊಬ್ಬರೊಂದಿಗೆ ಮಾತನಾಡು, ವಾಕ್ಯವನ್ನು ತೆರೆದು ಬೋಧಿಸು, ಬಲಪಡಿಸು, ಎಚ್ಚರಿಸು, ನಡೆಸು, ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್. ಪ್ರಿಯ ಯವನಸ್ಥ ಮಕ್ಕಳೇ, ಇವತ್ತು ನಿಮಗಾಗಿಯೇ ಈ ಕಾರ್ಯಕ್ರಮ ರೆಡಿ ಮಾಡಿದ್ದೆ. ಏನಪ್ಪ ಅನ್ಬೋದು ನೀವೇನಂತಂದರೆ, ಒಂದು ಯಾವುದಾದ್ರೂ ಒಂದು ಫಿಲಮ್ ನೋಡಿದ್ರೆ ಅದು ಅದಕ್ಕೆ ರೇಟಿಂಗ್ಸ್ ಇರ್ತದೆ, ಅದಕ್ಕೊಂದು ರೇಟಿಂಗ್ಸ್ ಇರ್ತದೆ, ಅಥವಾ ಅದಕ್ಕೊಂದು ಸ್ಪೆಸಿಫಿಕ್ ಆಡಿಯನ್ಸ್ ಅಂತ ನೋಡ್ತಾ ಇದ್ದೀವಿ. PG ಅಂತ ಬರ್ತದೆ, ಪೇರೆಂಟಲ್ ಗೈಡೆನ್ಸ್, ಅಂದರೆ ತಂದೆ ತಾಯಿಗಳಿದ್ದರೆ ಮಾತ್ರ ನೋಡುವಂಥದ್ದು, ಈ ರೀತಿಯಾಗಿ. ಆದರೆ ಇವತ್ತು ಯವನಸ್ಥರಿಗೋಸ್ಕರ ವಿಶೇಷವಾದ ಒಂದು ಕಾರ್ಯಕ್ರಮ. ನಾನು ಒಂದು ದಿವಸ ಯವನಸ್ಥನಾಗಿದ್ದೆ, ನನಗೂ ಕೂಡ ನಿಮ್ಮ ಅನುಭವಗಳೇ ನನಗಾಗಿವೆ. ಅದಕ್ಕೋಸ್ಕರ ನನ್ನ ಅನುಭವದಿಂದ ಮತ್ತು ಬೈಬಲ್ನಲ್ಲಿರುವಂಥ ಕೆಲವು ಭಕ್ತಾದಿಗಳ ಅನುಭವದಿಂದ
ಯವನಸ್ಥರಿಗೆ ಇರುವಂಥ ಕೆಲವು ಪ್ರಶ್ನೆಗಳಿಗೆ ಇವತ್ತು ಒಂದು ಉತ್ತರ, ಕೆಲವು ಉತ್ತರಗಳನ್ನು ನಾವು ಕಂಡುಕೊಳ್ಳೋಣ. ನಾನು ಕಂಡಂತೆ ನಾನು ಅನೇಕ ಯವನಸ್ಥರನ್ನ ಭೇಟಿ ಮಾಡಿದ್ದೇನೆ, ಇವತ್ತಿಗೂ ಕೂಡ ಭೇಟಿ ಮಾಡ್ತೇನೆ. ಕೌನ್ಸಿಲಿಂಗ್ ಅಥವಾ ಸಲಹೆಗಳನ್ನು ಕೊಡುವಂಥದ್ದಿದೆ. ನಮ್ಮ ಹತ್ರ ಬರ್ತಾರೆ ಓಡಿ ಸಮಸ್ಯೆಗಳು ಬಂದಾಗ. ಒಂದು ನನಗೆ ಅದರಲ್ಲಿ ಭಾಳ ಭಯಂಕರವಾದ ಒಂದು ಘಟನೆ ನಡೆಯುವಂಥದ್ದು ಏನಂತಂದರೆ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಕೀಳರಿಮೆ ಆಗುವಂಥದ್ದು. ಈ ಕೀಳರಿಮೆ ಅನ್ನುವಂಥದ್ದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಅಂದರೆ ನಾನೇನೂ ಅಲ್ಲ, ನನ್ನನ್ನು ಯಾರೂ ಕೇರ್ ಮಾಡಲ್ಲ, ನನ್ನನ್ನು ಯಾರೂ ಪ್ರೀತಿಸಲ್ಲ, ನಮ್ಮ ತಂದೆ ತಾಯಿನೇ ನನ್ನ ಪ್ರೀತಿಸಲ್ಲ, ಸ್ನೇಹಿತರು ನನ್ನ ಪಕ್ಕಕ್ಕೆ ಜರುಗಿಸಿದ್ದಾರೆ, ನಾನು ಅವ್ರ ಹಾಗೆ ಅವ್ರ ಭಾಷೆ ಮಾತಾಡೋದಿಲ್ಲ, ಅವ್ರ ಜೊತೆಗೆ ಹೋಗೋದಿಲ್ಲ, ಅವರ ಕ್ರಿಯೆಗಳಲ್ಲಿ ನಾನು ಇನ್ವಾಲ್ವ್ ಆಗೋದಿಲ್ಲ, ಅದಕ್ಕೋಸ್ಕರ ನನ್ನ ಬದಿಗೆ ತಳ್ತಾರೆ ಅನ್ನುವಂಥ ಒಂದು ಕೀಳರಿಮೆ ಬರಲಿಕ್ಕೆ ಸಾಕು. ಈ ಕೀಳರಿಮೆ ವಿಷಯದಲ್ಲಿ ಒಂದು ಸತ್ಯ ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡೋದು. ಅದೇನಂತಂದರೆ, ಕೀಳರಿಮೆ ಯಾಕೆ ಬರ್ತದೆ? ಯಾಕಂದರೆ ಮಕ್ಕಳಾಗಿರುವಾಗ ನಮ್ಮನ್ನು ಸಲಾಸಲ ಯಾವಾಗಲೂ ರೇಗಿಸುವಂಥ ಒಂದು ಯಾರಾದರೂ ಅಣ್ಣನೇ ಆಗಿರ್ಬೋದು ಅಥವಾ ಕಸಿನ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ದೊಡ್ಡವರೇ ಆಗಿರ್ಬೋದು, ಅದು ಹೇಗೆ ರೇಗಿಸ್ತಾರಂತಂದರೆ ಈ ರೀತಿ ನೋಡಿ ಕೇಳಿಸ್ಕೊಳ್ಳಿ, ಏನಾದರೂ ಒಂದು ಹೇಳಕ್ಕೆ ಹೋದರೆ ಆಹಾ ಭಾಳ ಚೆನ್ನಾಗಿ ಹೇಳಿಬಿಟ್ಟೆ ಸುಮ್ ಕೂತ್ಗ, ಈ ರೀತಿಯಾದ ಒಂದು ಭಾಷೆಯಿಂದ ಆ ಮನಸ್ಸಿಗೆ ಎಫೆಕ್ಟ್ ಆಗಿ ಅನೇಕ ಸಾರಿ ಆ ಮಗು ಅಲ್ಲಿಂದ ಬೆಳೆದು ಅದು ಒಂದು ಕೀಳರಿಮೆಯಿಂದ ಅದು ಬೆಳೀತಾ ಬೆಳೀತಾ ಬರ್ತದೆ. ಅದಕ್ಕೆ ಅದಕ್ಕೆ ಯಾವಾಗಲೂ ಕಾನ್ಸ್ಟೆಂಟಾಗಿ ಒಂದು ಭಯ ಇರ್ತದೆ. ಅದಕ್ಕೆ ಬಾಯಿ ತೆರೆದ್ರೆ ಯಾರಾದರೂ ರೇಗಿಸ್ತಾರೆ. ಅದಕ್ಕೋಸ್ಕರ ನಾನು ಒಂದು ಭಾಷಣ ಕೊಡೋದಕ್ಕಾಗಲಿ, ಸ್ಕೂಲ್ನಲ್ಲಿ ಮುಂದೆ ನಿಂತ್ಕೊಂಡು ಹಾಡುವುದಕ್ಕಾಗಲಿ, ಏನಾದರೂ ಒಂದು ಹೇಳೋದಕ್ಕೆ ಒಂದು ಆನ್ಸರ್ ಟೀಚರ್ ಅಂತ ಕೈ ಎತ್ತೋದಕ್ಕೆ ಕೂಡ ಒಂದು ಕೀಳರಿಮೆ. ಪಾಪ ಅವನಿಗೆ ಅವಳಿಗೆ ಪ್ರಶ್ನೆ ಇರ್ತದೆ, ಪ್ರಶ್ನೆಗೆ ಉತ್ತರ ಸಿಗಲ್ಲ. ಯಾಕಂದರೆ ಒಳಗಡೆ ಏನಂದರೆ ನನ್ನ ಫ್ರೆಂಡ್ಸ್ ರೇಗಿಸ್ಬಿಡ್ತಾರೆ. ಅದಕ್ಕೋಸ್ಕರ ಪ್ರಿಯ ಯವನಸ್ಥ ಮಕ್ಕಳೇ, ನೀವೇ ಆಗಲಿ ಯಾರನ್ನೂ ರೇಗಿಸ್ಬೇಡಿ, ಒಳ್ಳೆಯದಲ್ಲ ಅದು. ಯಾಕಂತಾರೆ, ಆಮೇಲೆ ಇನ್ನೊಂದು ನೋಡಿದೆ ನಾನು, ಕೀಳರಿಮೆ ಇನ್ನೊಬ್ಬರಿಗೆ ಯಾರಿಗೆ ಬರ್ತದಂದರೆ ರೇಗಿಸುವಂಥವ್ರಿಗೇ ಬರ್ತದೆ ಕೀಳರಿಮೆ. ಯಾಕಂದ್ರೆ ಅವ್ರೇನು ಅಂದ್ಕೊಳ್ತಾರಂದರೆ ನಾನು ಮುಂದೆ ನಿಂತಾಗ ಅವ್ರಿಗೆ ಅದು ರೂಢಿ ಇರುತ್ತೆ ನೋಡಿ, ರೇಗಿಸುವಂಥದ್ದು ಅವ್ರಿಗೆ ರೂಢಿ ಇರ್ತದೆ. ಅದಕ್ಕೋಸ್ಕರ ಅವ್ರೇನು ಅಂದ್ಕೋತಾರಂದರೆ ನಾನು ನಿಂತಾಗ ಬೇರೆ ಯಾರೋ ನನ್ನ ನೋಡಿ ಟೀಕೆ ಮಾಡ್ಬೋದು ಅಂತ. ಬೋತ್ವೇ ಟ್ರಾಫಿಕ್ ಅಂತ ನೋಡ್ತಾ ಇದ್ದೀವಿ ಅದನ್ನು. ರೇಗಿಸುವವರು, ರೇಗಿಸಲ್ಪಟ್ಟಂಥವರು ಈ ಕೀಳರಿಮೆಯ ಒಂದು ಸ್ಥಿತಿಗೆ ಒಳಗಾಗ್ತಾರೆ ಅನ್ನುವಂಥ ವಿಶೇಷವಾದ ಸುದ್ದಿ ಇದು. ಇದು ವಿಶೇಷವಾದ ಸುದ್ದಿನೇ ನಿಮ್ಗೆ. ಯಾಕಂತಂದರೆ ಇದು ನಮ್ಗೆ ಅರಿವಾಗೋದಿಲ್ಲ, ನಿಧಾನಕ್ಕೆ ಬೆಳಿತೀವಿ ನಾವು, ಅದರಲ್ಲೇ ಬೆಳಿತೇವೆ. ಅದಕ್ಕೋಸ್ಕರ ಪ್ರಿಯ ಅವನಸ್ಥ ಮಕ್ಕಳೇ, ಯಾರನ್ನು ರೇಗಿಸೋದಕ್ಕೆ ಹೋಗಬೇಡ್ರಿ. ಯಾಕಂದರೆ ನಮಗೆ ಕೊಡಲ್ಪಟ್ಟಿರುವಂಥ ಈ ಜೀವ ಇದೆಲ್ಲ, ಇದು ಒಂದು ಸಾರಿ ನಾವು ಬರ್ತೀವಿ ಪ್ರಪಂಚದಲ್ಲಿ, ಇದನ್ನು ಉತ್ತಮವಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಂತೆ ದೇವರು ನಿಮಗೆ ಸಹಾಯ ಮಾಡಲಿ ಅಂತಲೇ ನಾನು ಮೊದಲು ಪ್ರಾರ್ಥನೆ ಇರುವಂಥದ್ದು. ಹಾಗಾದರೆ ನಾವು ದೇವರ ವಾಕ್ಯದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡೋಣ. ಏನಂತ ನೋಡ್ತೀವಿ ನಾವು, 1 ಕೊರಿಂಥ 15:10 ಮಾತ್ರ ನಾವು ಕೇಳಿಸ್ಕೊಳ್ಳೋಣ. 1 ಕೊರಿಂಥ 15:10 ಪೌಲನು ಹೇಳ್ತಾ ಇದ್ದಾನೆ. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ಎಕ್ಸಲೆಂಟ್ ನೋಡಿ, ಎಷ್ಟು ಚೆನ್ನಾಗಿದೆ. ನನಗೆ ಒಂಥರ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇಲ್ಲ, ಆಮೇಲೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಲ್ಲ. ನಾನು ಎಂಥವನಾಗಿದ್ದೇನೋ ಅದು ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ ಅಂತ ಪೌಲನು ಹೇಳ್ತಾನೆ. ಅವನನ್ನು ತನ್ನನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ವಿಷಯಗಳಿದ್ದವು. ತನ್ನ ವಿಷಯದಲ್ಲೇ ಸುಮಾರು 7 ಐಟಮ್ಸು ಇರುವಂಥ ಒಂದು 7 ಪಾಯಿಂಟ್ ಇರುವಂಥ ಒಂದು CV ಇದೆ ಅವನು, ಅಂದರೆ ಬಯೋಡೇಟಾ ಇದೆ ಅವನು. ನಾನು ಇಂತಿಂಥವನು ಇಂತಿಂಥವನು ಅಂತ ಹೇಳ್ಕೊಳ್ಳೋದಕ್ಕೆ ಬೇಕಾದಷ್ಟಿತ್ತು. ಆದರೆ ಆ ರೀತಿಯಾಗಿ ಅವನು ಹೆಚ್ಚಳ ಪಡದೆ, ಒಂದು ಕೀಳರಿಮೆನೂ ಇರದೆ ಅವನೇನು ಹೇಳ್ತಿದ್ದಾನಂದರೆ, ನಾನು ಎಂಥವನಾಗಿದ್ದೇನೋ ಅದು ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ ಅಂತ. ಹಾಗಾದ್ರೆ ನೀವು ದೇವರ ಕೃಪೆಗೆ ಪಾತ್ರರಾದರೆ ನಿಮಗೆ ಯಾವ ಥರವಾದ ಸಮಸ್ಯೆಗಳು ನಿಮ್ಮ ಮನಸ್ಸಿನಲ್ಲಿ ಇರೋದಿಲ್ಲ. ಇದು ವಿಶೇಷವಾದ ಒಂದು ಸುದ್ದಿ ನಿಮ್ಗೆ ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ಪ್ರಿಯ ಯವನಸ್ಥ ಮಕ್ಕಳೇ, ಕಾಂಪ್ಲೆಕ್ಸ್ ಇರಬಾರ್ದು ನಮಗೆ. ಯಾರೊಬ್ಬರು ಹಲೋ ಅಂದರೆ ಧೈರ್ಯವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಹೀಗೆ, ಹಲೋ ಅಂಕಲ್, ಹಲೋ ಆಂಟಿ, ಗುಡ್ ಮಾರ್ನಿಂಗ್ ಸರ್,
ಆಮೇಲೆ ಪ್ರಿನ್ಸಿಪಾಲ್ಗಾಗಲಿ ಅಥವಾ ಯಾರೇ ಆಗಲಿ ಹೈಯರ್ ಅಥಾರಿಟೀಸ್ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಆಗ್ಬೋದು ಅವರಾಗ್ಬೋದು ಅಥಾರಿಟೀಸ್ಗೆ ರೆಸ್ಪೆಕ್ಟ್ ಮಾಡುವಂಥದ್ದು ಅಂದರೆ ಮರ್ಯಾದೆ ಕೊಡುವಂಥದ್ದು ಇದು ನಮಗೆ ನಮ್ಮ ಸಂಸ್ಕೃತಿ ಇದು ವಿ ಹ್ಯಾವ್ ಅ ರಿಚ್ ಹೆರಿಟೇಜ್ ಭಾರತದಲ್ಲಿ ಗೌರವ ಸಲ್ಲಿಸುವಂಥದ್ದು ಗುರು ಹಿರಿಯರಿಗೆ ಆದರೆ ಕೀಳರಿಮೆ ಇರುವಂಥ ಪರಿಸ್ಥಿತಿಯಲ್ಲಿ ಒಂದು ಸ್ವಲ್ಪ ನಮ್ಮ ವಾಯ್ಸ್ ಕೂಡ ಶೇಕ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ಇವತ್ತು ನನ್ನ ಪ್ರಾರ್ಥನೆ ಏನಾಗಿದೆ ಅಂದರೆ ಪ್ರಿಯ ಮಕ್ಕಳೇ, ನಿಮ್ಮಲ್ಲಿ ಯಾವ ಥರವಾದ ಕೀಳರಿಮೆ ಇರಬಾರ್ದು. ಕೀಳರಿಮೆ ಇದ್ದರೆ ಏನಾಗ್ತದೆ ಅಂತ ನಾನು ಹೇಳ್ತೀನಿ. ಇವ ಆವಾಗಲೇ ಯಾವುದು ಪಾಯಿಂಟ್ ಹೇಳಿದೆ ನಾನು, ಹೇಗೆ ಕೀಳರಿಮೆ ಬರೋದಕ್ಕೆ ಸಾಧ್ಯತೆ ಇದೆ ಅಂತ. ಆದರೆ ಕೀಳರಿಮೆ ಇರುವುದರಿಂದ ಏನಾಗ್ತದೆ ಅಂದರೆ ಮುಂದೆ ಬರೋದು ಕಷ್ಟ, ಸ್ಟಡೀಸ್ನಲ್ಲಿ ಮೇಲೆ ಹೋಗೋದು ಕಷ್ಟ, ಸ್ಪೋರ್ಟ್ಸ್ನಲ್ಲಿ ಸ್ವಲ್ಪ ಚೆನ್ನಾಗಿ ಆಡಿಬಿಟ್ರೆ ಓಹೋ ನೀನೇನು ದೊಡ್ಡವನ ಹಾಗೆ ಯಾರಾದರೂ ಅಂದಾರಂದು ಅಥವಾ ಝೀರೋಗೆ ಔಟ್ ಆಗಿಬಿಟ್ರೆ ಇದೆಲ್ಲ ಮೈಂಡಲ್ಲಿ ಓಡ್ತಾ ಇರುತ್ತೆ. ಇದೆಲ್ಲ ಮೈಂಡಲ್ಲಿ ಓಡಿ 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 ನಾವು ಕೀಳ್ಮಟ್ಟಕ್ಕೆ ಹೋಗ್ತೀವಿ. ಅದರಿಂದ ಏನಾಗ್ತದೆ ಅಂತಂದರೆ ನಾನು ಕೌನ್ಸಿಲ್ ಮಾಡ್ದಂಗೆ ನನ್ನ ಹತ್ರ ಯವನಸ್ಥ ಮಕ್ಕಳು ಬಂದು ಹೇಳ್ಕೊಂಡಿರುವಂಥ ವಿಷಯ ಏನಂತಂದರೆ ನನಗೆ ಈ ಲೈಫೇ ಬೇಡ, ನಾನು ಇಲ್ಲಿಂದ ಹೋಗ್ಬಿಟ್ರೆ ಸಾಕು ಅಂದರೆ ಆತ್ಮಹತ್ಯೆಗೆ ಕೂಡ ನಡೆಸುವಂಥದ್ದಾಗಿದೆ. ಪ್ರಿಯ ಯವನಸ್ಥ ಮಕ್ಕಳು ಕೇಳಿಸ್ಕೊಳ್ಳಿ, ಅದಕ್ಕೋಸ್ಕರ ಇದನ್ನು ಮೊದಲೇ ಇದನ್ನು ಅಲ್ಲೇ ನಾವು ಅದನ್ನು ಚಿವುಟಿ ಹಾಕಿಬಿಟ್ರೆ ಅಥವಾ ತೆಗೆದು ಹಾಕಿಬಿಟ್ರೆ ಚಿಕ್ಕದಿರುವಾಗಲೇ ಅದನ್ನು ಕಿತ್ತು ಹಾಕಿಬಿಟ್ರೆ ನನಗನ್ನಿಸ್ತದೆ ನೀವು ನಿಮ್ಮ ಕುಟುಂಬಕ್ಕೋಸ್ಕರ, ನಿಮಗೋಸ್ಕರ, ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ ಬೆಳಗ್ಬೋದು. ದೇಶಕ್ಕೋಸ್ಕರ ಒಂದು ರೀತಿಯಲ್ಲಿ ಒಂದು ಹೈ ಸ್ಟ್ಯಾಂಡರ್ಡ್ಗೆ ನಾವು ಬರ್ಬೋದು. ಇದು ನಿಮಗೆ ಒಂದು ವಿಶೇಷವಾದ ಒಂದು ಒಳ್ಳೆಯ ಸುದ್ದಿ ನಿಮ್ಗೆ ಹೇಳ್ತಾ ಇದ್ದೇನೆ ಪ್ರಿಯವನಸ್ಥ ಮಕ್ಕಳೇ. ಅದಕ್ಕೋಸ್ಕರ ಬಂದು ನಂಗೆ ಕೌನ್ಸಿಲಿಂಗ್ ಮಾಡುವಾಗ ಬಂದು ಹೇಳಿರುವಂಥದ್ದು ಏನಂದರೆ ಅಂಕಲ್ ನನಗೆ ಜೀವನ ಸಾಕಾಗಿ ಹೋಗಿದೆ ಅಂತ. ಒಬ್ಬರು ಆಗಲೇ ಅಟೆಂಪ್ಟ್ ಮಾಡಿದವ್ರು ಕೂಡ ಬಂದು ಹೇಳಿರುವಂಥ ವಿಷಯ, ತಂದೆ ತಾಯಿಗಳು ನಮ್ಗೆ ಹೇಳಿರುವಂಥ ವಿಷಯ. ಅದಕ್ಕೋಸ್ಕರ ಸೂಯಿಸೈಡ್ ಈಸ್ ನಾಟ್ ದ ಸೊಲ್ಯೂಷನ್, ಆತ್ಮಹತ್ಯೆ ಅನ್ನುವಂಥದ್ದು ಇರಲೇಬಾರದು. ಜೀವ ಕೊಟ್ಟಂಥ ದೇವರ ಪ್ರಾಣವನ್ನು ನಾವು ತೆಗೆಯೋದಕ್ಕೊಳ್ಳೋದಕ್ಕೆ ನಮ್ಮ ಹಕ್ಕಿಲ್ಲ, ನಿನಗೆ ಹಕ್ಕಿಲ್ಲ. ಅದು ನಿನ್ನ ಪ್ರಾಣದ ಮೇಲೆ ನಿನಗೆ ಹಕ್ಕಿಲ್ಲ. ಪ್ರಾಣವನ್ನು ಕೊಟ್ಟಂಥ ಯಹೋವನು ಯೇಸು ಸ್ವಾಮಿಯು ನಿನ್ನ ಪ್ರಾಣವನ್ನು, ನಿನ್ನ ಜೀವವನ್ನು ನಿನ್ನ ತನ್ನ ಕೈಯಲ್ಲಿಟ್ಟುಕೊಂಡು ನಿನ್ನನ್ನು ಸಾಕ್ತಿದ್ದಾನೆ, ಸಲಹುತ್ತಿದ್ದಾನೆ. ನಿನ್ನನ್ನು ಉತ್ತಮವಾದ ಒಂದು ವ್ಯಕ್ತಿಯಾಗಿ ಮಾಡೋದಕ್ಕೆ ಆತನು ಇಷ್ಟಪಟ್ಟಿರುವಾಗ ನೀನ್ಯಾಕೆ ಆ ಪ್ರಾಣವನ್ನು ತೆಗಿಬೇಕು, ಆಲೋಚನೆ ಆದರೂ ಯಾಕೆ ಮಾಡಬೇಕು? ಅದಕ್ಕೋಸ್ಕರ ಪ್ರಿಯ ಮನಸ್ಥ ಮಕ್ಕಳೇ, ಯಾವುದೇ ಕಾರಣದಿಂದ ಯಾವಾಗಲೂ ಯಾವ ಟೈಮ್ನಲ್ಲೂ ಕೂಡ ಇದರ ವಿಷಯದಲ್ಲಿ ಆಲೋಚನೆ ಮಾಡಿಕೂ. ನನ್ನ ಜೀವಿತದಲ್ಲಿ ನಡೆದಿರುವಂಥ ಒಂದು ಘಟನೆಯನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಚಿಕ್ಕವನಾಗಿರುವಾಗ ಸ್ಕೂಲ್ನಲ್ಲಿದ್ದಾಗ ನಾನು ಸ್ಪೋರ್ಟ್ಸಲ್ಲೆಲ್ಲ ಇದ್ದೆ, ಫುಟ್ಬಾಲ್ ಆಡ್ತಾ ಇದ್ದೆ, ಅಥ್ಲೆಟಿಕ್ಸ್ನಲ್ಲಿದ್ದೆ, ಎಲ್ಲ ಇದ್ದೆ. ಸ್ವಲ್ಪ ಗಟ್ಟಿ ಮೈನಂದು. ಆವಾಗ ನಮ್ಮ ಮನೆಯಲ್ಲೂ ಕೂಡ ಎಲ್ಲ ಥರವಾದ ಕೆಲಸಗಳನ್ನು ನನಗೆ ಕೊಡ್ತಾಯಿದ್ರು ಮಾಡೋದಕ್ಕೆ. ಈವನ್ ದೊಡ್ಡ ದೊಡ್ಡ ಕರ್ಟನ್ ಬಟ್ಟೆಗಳನ್ನ ಒಗೆಯೋದಕ್ಕೆ ಒಗೆದಾಕ್ಬಿಡ್ತಾಯಿದ್ದೆ ನಾನು ಬೇಗ. ಆದರೂ ಒಂದೊಂದು ಸಾರಿ ನನ್ನ ಮೈಂಡ್ನಲ್ಲಿ ಏನು ಓಡೋದಂದರೆ ನನಗೆ ಯಾಕೆ ಹೇಳ್ತಾರೆ ಇವರು ಅನ್ನುವಂಥ ಒಂದು ಕೀಳರಿಮೆ ಕೂಡ ಬರೋದಕ್ಕೆ ಸಾಧ್ಯತೆ ಇತ್ತು. ಆದರೆ ದೇವರ ಕೃಪೆಯಿಂದ ದೇವರ ಮಹಾಕೃಪೆಯಿಂದ ನಾನೀಗ ವಾಕ್ಯಗಳನ್ನು ಓದುವಾಗೆಲ್ಲ ನಾನು ಹೀಗೆ ತಿಳ್ಕೊಂಡೆ ಅಂತಂದರೆ ದೇವರು ನನ್ನನ್ನು ಒಂದು ಉದ್ದೇಶದಿಂದ ಈ ಪ್ರಪಂಚದಲ್ಲಿ ತಂದಿದ್ದಾನೆ. ಹಾಗಾದರೆ ದೇವರ ದೃಷ್ಟಿಯಲ್ಲಿ ದೇವರ ಕೃಪೆಯಿಂದಲೇ ಹಂತವನಾಗಿದ್ದೇನೆ. ನಾನು ಏನಾಗಿದ್ದೇನು? ಹಂತವನಾಗಿದ್ದೇನೆ ಅಂದ್ಬಿಟ್ಟು ಪೌಲನ್ ಹೇಳುವಂತೆ ನಾನು ಕೂಡ ಅಂದುಕೊಂಡು ಅದನ್ನು ನಾನು ಓವರ್ಕಮ್ ಮಾಡಿದ್ದೇನೆ, ಅದನ್ನು ದಾಟಿ ಅದನ್ನು ಮೀರಿ ಬಂದಿದ್ದೇನೆ. ನಾನು ದೇವರ ಕೃಪೆಯಿಂದ ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ನಿಮಗೆ ಸಲಹೆಗಳನ್ನು ಎರಡು ಮಾತುಗಳನ್ನು ಹೇಳೋದಕ್ಕೆ ದೇವರು ನನ್ನ ಕೃಪೆಯನ್ನು ಕೊಟ್ಟಿದ್ದಾನೆ. ಮತ್ತು ಈ ಕೀಳರಿಮೆ ವಿಷಯದಲ್ಲಿ ಆಯಿತು. ಆದರೆ ಇನ್ನೊಂದು ಭಾಳ ವಿಶೇಷವಾಗಿರುವಂಥ ಒಂದು ಸತ್ಯವನ್ನು ನಿಮ್ಮ ಮುಂದೆ ನಾನು ಇವತ್ತು ಇಡಬೇಕು ಅಂತ ಇದ್ದೇನೆ. ಅದು ಯಾವುದು ಅಂತಂದರೆ ನಮ್ಮ ಕೈಯಲ್ಲಿ ಕಟ್ಕೊಂಡಿದ್ದೀವಲ್ಲ ವಾಚ್, ನಮ್ಮ ಸಮಯದ ವಿಷಯದಲ್ಲಿ ಮಾತನಾಡ್ತಿದ್ದೀನಿ ಇವತ್ತು, ನಮಗೆ ಕೊಡಲ್ಪಟ್ಟಿರುವಂಥ ಸಮಯದ ವಿಷಯದಲ್ಲಿ ಮಾತನಾಡ್ತಿದ್ದೀನಿ ಇವತ್ತು. ಅದಕ್ಕೆ ಒಂದು ವಚನವನ್ನು ನಾವೀಗ ಓದಿಕೊಳ್ಳೋಣ. ಅದು ಯಾವುದು ಅಂದರೆ ಎಫೆಸದವರಿಗೆ ಬರೆದ ಪತ್ರದಲ್ಲಿ ದೇವರ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ ನಾವು, ಮತ್ತು ಅದರ 16ನೇ ವಚನ ಹೀಗೆ ಹೇಳ್ತದೆ: ಈ ದಿನಗಳು ಕೆಟ್ಟವುಗಳಾಗಿವೆ, ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ನೋಡ್ರಿ ಎಷ್ಟು ಕ್ಲಿಯರ್ ಆಗಿದೆ, ಕೆಟ್ಟ ಪ್ರಪಂಚದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಇವತ್ತು. ಆದರೆ ಸಮಯವನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು? ಸಮಯವನ್ನು ಕಾಲವನ್ನು ಹಾಳು ಮಾಡ್ಕೊಳ್ಬಾರ್ದು. ನಮ್ಮ ಸಮಯನ ಹಾಳು ಮಾಡ್ಕೊಳ್ಬೋದು, ಯಾಕಂದ್ರೆ ಕಾಲ ಕೆಟ್ಟಿದೆ.
ಕೆಟ್ಟಿದೆ ಅಂದ್ಬಿಟ್ಟು ಸಮಯವನ್ನು ನಾವು ಹೇಗಾದರೂ ನಾವು ಅದನ್ನು ವೇಸ್ಟ್ ಮಾಡುವಂಥದ್ದು ಬೇಡ. ಯಾಕಂದ್ರೆ ಇದು ಎಕ್ಸಾಮ್ ಟೈಮ್ ಬರ್ತಾ ಇದೆ, ಈಗ ಇನ್ನು ಎಕ್ಸಾಮ್ ಟೈಮ್ ಬಂತು ನಿಮಗೆ ಮಕ್ಕಳು ಎಸ್ಪೆಷಲಿ. ನಾನು ಹೇಳ್ತಾ ಇದ್ದೀನಿ ಏನಂತಂದರೆ, ನಮ್ಗೆ ಅನೇಕ ಡಿಸ್ಟ್ರಾಕ್ಷನ್ಸ್ ಇದೆ ಇವತ್ತು, ಅನೇಕ ಕಡೆಗೆ ನಮ್ಮ ಏಕಾಗ್ರತೆಯನ್ನು ಕಳ್ಕೊಳ್ಳೋದಕ್ಕೆ ಬೇಕಾದಷ್ಟು ಇವೆ. ಅದು ಯಾವುದು ಅಂತಂದರೆ, ಮೊದಲನೇದು ಯಾವುದು ಅಂತಂದರೆ ಈ ರಿಮೋಟ್ ಕಂಟ್ರೋಲ್ ಅಲ್ವಾ. ರಿಮೋಟ್ ಕಂಟ್ರೋಲಲ್ಲಿ ಒಂದು ಕೆಂಪು ಬಟನ್ ಇರ್ತದೆ, ಆನ್ ಆಫ್ ಸ್ವಿಚ್ ಅಂತ ಅಲ್ವಾ. ಟಿ ವಿ ಹಾಕೊಂಬಿಡ್ತೇವೆ, ಅದು ಹೇಗೆ ಓಡ್ತದೋ ಗೊತ್ತಿಲ್ಲ. ಹಾಫ್ ಆನ್ ಅವರ್ ಆಯಿತು, ಒನ್ ಅವರ್ ಆಯಿತು, ಟೂ ಅವರ್ಸ್ ಆಯಿತು, ಎರಡು ಮೂರು ಗಂಟೆ ಆಯಿತು. ಯಾವುದೋ ಒಂದು ಪಿಕ್ಚರ್ ಆಗ್ಬೋದು, ಧಾರಾವಾಹಿ ಆಗ್ಬೋದು, ಅಯ್ಯೋ ಏನೋ ನಡೀತಾನೆ ಇರ್ತದೆ. ಕೆಲವೆಲ್ಲ ಎಷ್ಟೋ ಎಪಿಸೋಡ್ಸ್ ಎಷ್ಟೋ ಬೇಕಷ್ಟು ಟೈಮ್ ವೇಸ್ಟ್ ಆಗಿದೆ ಇವತ್ತು, ಟೈಮ್ ವೇಸ್ಟ್ ಆಗಿದೆ. ಅದಕ್ಕೋಸ್ಕರ ಮನಸ್ತ ಮಕ್ಕಳೇ, ಡೋಂಟ್ ಗೆಟ್ ಹುಕ್ ಆನ್ ಟು ಇಟ್. ಅಂದರೆ ಆ ಒಂದು ಇದಕ್ಕೆ ನೀವು ಆ ನೆಟ್ನಲ್ಲಿ ಬೀಳ್ಬಿಡ್ರಿ. ಅದಕ್ಕೇನಾದರೂ ಆ ಒಂದು ಸೆಳವಿಗೆ ಸಿಕ್ಕಾಕ್ಕೊಂಡ್ರೆ ದೇವರು ಕೊಟ್ಟಿರುವಂಥ ಟೈಮನ್ನು ನೀವು ವೇಸ್ಟ್ ಮಾಡ್ತೀರಿ. ನಮಗೆ ಪ್ರಪಂಚದಲ್ಲಿ ಯವನಸ್ಥ ಮಕ್ಕಳು ಪ್ರತ್ಯೇಕವಾಗಿ ಗೊತ್ತಿರುವಂಥ ಒಂದು ಹೆಸರು ಯಾವುದು ಅಂತಂದರೆ ಬಿಲ್ ಗೇಟ್ಸ್ ಅಂತ, ಮೈಕ್ರೋಸಾಫ್ಟ್ ಹೆಡ್ ಅವರು. ಅವ್ರಿಗೂ ಎಂಥ ಐಶ್ವರ್ಯವಂತರಂದರೆ, ಅವರು ನಮಗೂ ಅವ್ರಿಗೂ 24 ಗಂಟೆನೇ ಕೊಡಲ್ಪಟ್ಟಿರೋದು. ಅವ್ರಿಗೆ 50 ತಾಸುಗಳಿಲ್ಲ ಒಂದು ದಿವಸಕ್ಕೆ, ಅವ್ರಿಗೂ 24 ಇದೆ, ನಮಗೂ 24 ಇದೆ, ನಿಮಗೆ 24 ಇದೆ, 24 ತಾಸು ಇರೋದು ಎಲ್ಲರಿಗೂ. ಆದರೆ ಅದನ್ನು ಹೇಗೆ ಉಪಯೋಗಿಸ್ಕೊಳ್ತೀವಲ್ಲ, ಅದರಿಂದ ನಾವು ಏನು ಆಗ್ತೀವಲ್ಲ ಅದನ್ನು ಅದು ತೀರ್ಮಾನ ಮಾಡುವಂಥದ್ದಾಗಿದೆ. ಹಾಗಾದರೆ ನಿಮ್ಮ ತೀರ್ಮಾನ ನಿಮ್ಮ ಕೈಯಲ್ಲಿದೆ, ಅದು ನಿಮ್ಮ ವಾಚ್ ನಿಮ್ಮ ಕೈಯಲ್ಲಿದೆ, ನಿಮ್ಮ ಟೈಮ್ ನಿಮ್ಮ ಕೈಯಲ್ಲಿದೆ. ಇವತ್ತು ಆಲೋಚನೆ ಮಾಡಿ, ಈ ವಾಚ್ ನಿಮ್ಮ ಕೈಯಲ್ಲಿದೆ, ಟೈಮ್ ನಿಮ್ಮ ಕೈಯಲ್ಲಿದೆ, ಟೈಮ್ ವೇಸ್ಟ್ ಮಾಡಬೇಡಿ ದಯವಿಟ್ಟು, ಟೈಮ್ ವೇಸ್ಟ್ ಮಾಡಲೇಬೇಡಿ. ಇದು ಒಂದೇ ಅಲ್ಲ, ಇದು ಒಂದೇ ಅಲ್ಲ ರಿಮೋಟು, ಇಲ್ಲೊಂದಿದೆ. ಅನೇಕ ಯವನಸ್ಥ ಮಕ್ಕಳಿಗೆ ಈ ಲ್ಯಾಪ್ಟಾಪ್ ಇದೆ, ಲ್ಯಾಪ್ಟಾಪ್ ಸ್ಟಾರ್ಟ್ ಮಾಡ್ಕೊಳ್ತೀವಿ, ಆಮೇಲೆ ಬ್ರೌಸಿಂಗ್ ಸ್ಟಾರ್ಟ್ ಆಗುತ್ತೆ. ಎರಡು ಬಾಕ್ಸ್ ಇದೆ ಅಲ್ವಾ, ಅಂದರೆ ಮೂರು ಬಾಕ್ಸಸ್ ಇರುತ್ತೆ, ಅದರಲ್ಲಿ ರೈಟ್ ಸೈಡ್ ಮೇಲ್ಗಡೆ ಒಂದು ಕ್ಲೋಸಿಂಗ್ ಬಾಕ್ಸು, ಒಂದು ಇನ್ನೊಂದು ಮಿನಿಮೈಸ್ ಅಂತ ನೋಡ್ತೆ, ಮಿನಿಮೈಸ್ ಅಂತ ನೋಡ್ತಿದ್ದೆ. ಅಂದರೆ ಏನಾದರೂ ಸ್ವಲ್ಪ ಹಿಂಗೆ ಬ್ರೌಸಿಂಗ್ ಮಾಡುವಾಗ ಸ್ವಲ್ಪ ಒಂದು 2 ಸೆಕೆಂಡ್ ಲೇಟ್ ಆಗ್ಬಿಟ್ರೆ ಅದನ್ನು ಮಿನಿಮೈಸ್ ಮಾಡಿ ಬೇರೆ ವಿಂಡೋ ಓಪನ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಅದು ಹೇಗೆ ಗೊತ್ತಾಗ್ತದೆ ನಮ್ಗೆ ಅಂದರೆ, ಈವನ್ ಟಿ ವಿನಲ್ಲಿ ಕೂಡ ಬರ್ತಾ ಇರುವಂಥ ಫ್ರೇಮ್ಸ್ ನಾವು ನೋಡುವಾಗ ಚಕ್ 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 ಅಂತ ಚೇಂಜ್ ಆಗಬೇಕದು. ಒಂದೇ ಫ್ರೇಮ್ ಜಾಸ್ತಿ ಓದ್ತಿದ್ರೆ ನಮ್ಮ ಕಾನ್ಸಂಟ್ರೇಷನ್ ಏನೋ, ಯಾಕಪ್ಪ ಇನ್ನೊಂದು ಏನೋ ತೋರಿಸ್ತಿಲ್ಲ ಇವರು ಅಂತ. ಅದಕ್ಕೆ ಏನಾದರೂ ಒಂದು ಇನ್ನೊಂದು ನಾವು ಸ್ಪೋರ್ಟ್ಸ್ ನೋಡ್ತಾ ಇದ್ದೀವಿ, ಓಕೆ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತೀರಿ, ಒಂದು ಓವರ್ ಆದ ತಕ್ಷಣ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಆ ಅಡ್ವರ್ಟೈಸ್ಮೆಂಟ್ ಜಸ್ಟ್ ಇರುವಂಥದ್ದು ಮೇ ಬಿ 15 ಸೆಕೆಂಡ್ಸ್, 15 ಸೆಕೆಂಡ್, 20 ಸೆಕೆಂಡ್ ಇರುತ್ತೆ. ಅಷ್ಟು ಕೂಡ ನಮಗೆ ತಾಳ್ಮೆ ಇರೋದಿಲ್ಲ ಒಂದೊಂದು ಸಾರಿ. ಸಮಯವನ್ನು ನಾವು ದುರುಪಯೋಗ ಮಾಡಿಕೊಂಡ್ರೆ ನಮ್ಮ ತಾಳ್ಮೆಯನ್ನು ನಾವು ಕಳ್ಕೊಳ್ತೇವೆ. ಅದಕ್ಕೇ ಚೇಂಜ್ ಮಾಡೋ ಚಾನೆಲ್ ಚಕ್ ಅಂತ ಚೇಂಜ್ ಮಾಡಿ ಬೇರೆ ಕಡೆಯಿಂದ ಬರ್ತದೆ ನೋಡು, ಟೆನ್ಷನ್ ಆಗ್ಬಿಡ್ತದೆ ನಮ್ಮ ಅದು ಏಕಾಗ್ರತೆಯನ್ನು ಕಳ್ಕೊಳ್ತೀವಿ ನಾವು, ಪೇಷನ್ಸ್ ಕಳ್ಕೊಳ್ತೀವಿ ನಾವು, ಕಾನ್ಸಂಟ್ರೇಷನ್ ಕಳ್ಕೊಳ್ತೀವಿ ನಾವು. ಅದಕ್ಕೆ ಯವನಸ್ಥ ಮಕ್ಕಳು ಹೇಳ್ತಿರೋದು ಏನಂತಂದರೆ, ಕಂಪ್ಯೂಟರ್ ತುಂಬ ಒಳ್ಳೆಯದು, ಟಿ ವಿ ಒಳ್ಳೆಯದು, ಇವಾಗ ಟಿ ವಿ ಮಾಧ್ಯಮದ ಮುಖಾಂತರನೇ ನೋಡ್ತಾ ಇರೋದು ನೀವು, ಎಲ್ಲ ಒಳ್ಳೆಯದೇ. ಆದರೆ ಇದೆಯಲ್ಲ ನಿಮ್ಮ ಕೈಯಲ್ಲಿದೆ, ಅದಷ್ಟೇ ಅಲ್ಲ, ಇನ್ನೊಂದು ಭಾಳ ಟೈಮ್ ತೊಗೊಳ್ಳೋದಂದ್ರೆ ಇದು, ಭಾರತದಲ್ಲಿ ವಾಟ್ಸ್ಯಾಪ್ ಅನ್ನುವಂಥದ್ದು ಸಿಕ್ಕಾಬಿಟ್ಟೆ. ಒಳ್ಳೆಯದು, ತುಂಬ ಒಳ್ಳೆಯದು. ಅದು ನನಗೆ ಇದ್ರ ವಿಷಯದಲ್ಲಿ ತುಂಬ ಟೈಮ್ ವೇಸ್ಟ್ ಆಗ್ತಿದೆ ಅಂತ ನನಗನ್ನಿಸ್ತದೆ ನನ್ನ ವಿಷಯದಲ್ಲಿ. ಯಾಕಂತಂದರೆ ಪ್ರತಿ ಬೆಳಿಗ್ಗೆ ಸುಮಾರು 100-150 ಮೆಸೇಜಸ್ ಇರುತ್ತೆ. ಅದು ಹೇಗಂತಂದರೆ, ಒಂದು ಮಗು ಹೀಗೆ ಮಾಡಿರೋದನ್ನು ತೋರಿಸ್ತಾರೆ, ಈ ಕಡೆ ಗುಡ್ಡು, ಈ ಕಡೆ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಆಯ್ತಪ್ಪ, ಎಷ್ಟು ಸರಿ ಬರ್ತದೆ ಅದು? ಆದರೆ ಒಂದು 4-5 ಜನ ಅದನ್ನೇ ಕಳಿಸ್ತಾರೆ, ಅದನ್ನೇ ಮತ್ತೆ ರಿಪೀಟ್ ಮಾಡ್ತಾರೆ. ಪ್ರತಿಯೊಂದು ನೋಡ್ಕೊಂಡು 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 ಹಾಗೆ ಹೋಗ್ತಾರದೇ ಅಲ್ವಾ. ಆದರೆ ಯವನಸ್ಥ ಮಕ್ಕಳಿಗೊಂದು ಕಿವಿ ಮಾತೇನಂತಂದರೆ, ಇದನ್ನು ನೋಡೋದ್ರಿಂದ ಕೂಡ ನಾವು ನೋಡುವಾಗ, ಈ ಮೆಟ್ರೋ ಬೇರೆ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲಿ, ಮೆಟ್ರೋನಲ್ಲಿ ಯಾರೂ ಮಾತಾಡೋಲ್ಲ, ತಾವು ತಾವೇ ಮಾತಾಡ್ಕೊಳ್ತಾ ಇರ್ತಾರೆ, ತಲೆ ಬಗ್ಗಿಸಿ ಹಿಂಗೆ ಕತ್ತು ನೋವು ಬರುತ್ತೆ, ಕತ್ತು ನೋವು ಬರುತ್ತೆ. ಸೈಂಟಿಸ್ಟ್ ಹೇಳಿದ್ದಾರೆ, ಮೆಡಿಕಲ್ ಡಾಕ್ಟರ್ಸ್ ಹೇಳಿದ್ದಾರೆ, ಅನೇಕ ಟೈಮ್ ನಾವು ಹಿಂಗೆ ತಲೆ ಕೆಳಗೆ ಹಾಕಿರೋದ್ರಿಂದ ಸರ್ವೈಕಲ್ ಪ್ರಾಬ್ಲಮ್ ಬರುತ್ತೆ ಅಂತ, ಜಾಗೃತೆ ಅಂದಿರ್ರಿ. ಆದರೆ ವಾಟ್ಸ್ಯಾಪ್ ಹಿಂಗೆ ನೋಡೋಕ್ಕಾಗಲ್ಲ, ಹಿಂಗೆ ನೋಡಬೇಕಾಗಿರೋದು. ಕಂಪ್ಯೂಟರ್ ಕೂಡ ಹಿಂಗೆ ನೋಡಬೇಕಾಗಿರುವಂಥದ್ದು, ಇದನ್ನು ಹೀಗೆ ನೋಡಬೇಕಾಗಿರುವಂಥದ್ದು, ಇದನ್ನು ಬೇರೆಯವ್ರು ತೋರ್ಸೋಕ್ಕೆ ನಾಚಿಕೆ ಆಗ್ಬೋದು. ಅಂಥ ಸಂಗತಿ ಹಂಗೆ ಅಂಥ ಸಂಗತಿಗಳನ್ನು ಕೂಡ ನೀವು ನೋಡ್ತಿರ್ಬೋದು. ಅದಕ್ಕೆ ಜಾಗೃತೆ ಅಂದಿರಬೇಕು, ನಾವು ನಮ್ಮ ಸಮಯದ ವಿಷಯದಲ್ಲಿ ಆಲೋಚನೆ ಮಾಡಬೇಕು. ಒಂದು ಕೊನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಸಮಯದ ವಿಷಯದಲ್ಲಿ. ಈ ವಾಚ್ ಯಾರ್ದು ಗೊತ್ತಾ? ವಾಚ್ ನಂದು, ಆದರೆ ಮ್ಯಾನುಫ್ಯಾಕ್ಚರ್ಡ್ ಬೈ ಟೈಟನ್. ಟೈಟನ್ ಅವರು ಇದನ್ನು ತಯಾರು ಮಾಡಿದ್ದಾರೆ, ಸಿದ್ಧ ಮಾಡಿದ್ದಾರೆ.
ಕೇಳಿಸ್ಕೊಳ್ಳಿ ಮಕ್ಕಳೇ, ಟೈಟನ್ನವರು ವಾಚ್ ತಯಾರು ಮಾಡ್ತಾರೆ, ಟೈಮ್ ತಯಾರು ಮಾಡೋಕ್ಕಾಗಲ್ಲ ಅವ್ರಿಗೆ. ಅಲ್ಲಿ ಶಾಪಲ್ಲಿತ್ತು, ನಾನು ತೊಗೊಂಡು ಬಂದೆ ಇದನ್ನು, ಆಯಿತಾ, ದುಡ್ಡು ಕೊಟ್ಟು ತೊಗೊಂಬಂದಿದ್ದೀನಿ ಇದನ್ನು. ಏನು ತಂದೆ ನಾನು? ವಾಚ್. ಕೊಂಡ್ಕೊಳ್ಳೋಕ್ಕಾಗಲ್ಲ, ಟೈಮ್ ಕೊಂಡ್ಕೊಳ್ಳೋಕ್ಕೆ ಆಗಲ್ಲ. ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ಇನ್ ದ ವರ್ಲ್ಡ್ ಟೈಮ್. ಸರಿ, ಹಾಗಾದರೆ ಟೈಮ್ ಕೊಂಡ್ಕೊಳ್ಳೋಕ್ಕಾಗಲ್ಲ. ಮತ್ತು ಅಷ್ಟೇ ಅಲ್ಲ, ನಾನು ಒಂದೊಂದು ಸಾರಿ ತಿರುಗಿಸ್ಬೋದು ಏನನ್ನು ಈ ಗಡಿಯಾರದ್ದು ಕೈಯನ್ನು, ಆದರೆ ಟೈಮ್ ತಿರುಗಿಸೋಕ್ಕಾಗಲ್ಲ ನನಗೆ. ಮತ್ತು ಅಷ್ಟೇ ಅಲ್ಲ, ಹಿಂಗೆ ಹಿಡ್ದ ಅಂದರೆ ನಾನು ವಾಚ್ ಹಿಡಿತೇನೆ, ಟೈಮ್ ಗಟ್ಟಿಯಾಗಿ ಹಿಡಿಯೋಕ್ಕಾಗಲ್ಲ ನಮಗೆ. ಓಡಬೇಡ ಎಲ್ಲಿ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರಿಯ ಅವನಸ್ಥ ಮಕ್ಕಳೇ, ಇವತ್ತು ಕೀಳರಿಮೆಯ ವಿಷಯದಲ್ಲಿ ಮಾತನಾಡಿದ್ದೇನೆ. ಮತ್ತು ಅಷ್ಟೇ ಅಲ್ಲ, ಅದು ಇರಬಾರ್ದು ಅಂತ ನಾನು ನಿಮ್ಗೆ ಹೇಳಿದ್ದೇನೆ. ದೇವರ ಕೃಪೆಯಿಂದಲೇ ನಾವು ಎಂಥವರಾಗಿದ್ದೇವೆ, ಆತನ ಉದ್ದೇಶ ಏನಾಗಿದೆ, ದೇವರು ನಿಮ್ಮನ್ನು ಈ ಲೋಕಕ್ಕೆ ತಂದಿರುವಂಥ ಉದ್ದೇಶ ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ದೇವರು ನಿಮ್ಗೆ 24 ಗಂಟೆಯನ್ನು ಕೊಟ್ಟಿದ್ದಾನೆ. ಚೆನ್ನಾಗಿ ಉಪಯೋಗಿಸ್ರಿ, ಮೇಲೆ ಬರ್ರಿ ಅಂತ ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆ, ಯವನಸ್ಥ ಮಕ್ಕಳಿಗಾಗಿ ಸ್ತೋತ್ರ. ಕರ್ತನೇ, ಇವರ ಜೀವಿತವನ್ನು ನೀನು ಪ್ರಜ್ವಲಿಸು, ಉದ್ಧಾರ ಮಾಡು, ಸಮಯ ಸಂದರ್ಭಗಳನ್ನು ಅವರು ಚೆನ್ನಾಗಿ ಉಪಯೋಗಿಸ್ಕೊಳ್ಳುವಂತೆ ಸಹಾಯ ಕೊಟ್ಟು ನಡೆಸು. ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ, ಏಸು ಕ್ರಿಸ್ತನ ಹೆಸರು ಬೇಡಿದ್ದೇನೆ ತಂದೆ, ಆಮೆನ್. ವೆಲ್ಕಮ್ ಟು ಎಸ್ ಕೆ ಹಾಸ್ಪಿಟಲ್, ಸಿಚುವೇಟೆಡ್ ಇನ್ ಜಾಲಹಳ್ಳಿ ವೆಸ್ಟ್. ದಿಸ್ ಇನ್ಸ್ಟಿಟ್ಯೂಷನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಫರ್ಸ್ ಯು ಪರ್ಸನಲ್ ಕೇರ್ ಅಟ್ ಅನ್ ಅಫೋರ್ಡಬಲ್ ಪ್ರೈಸ್. We have well-equipped laboratory, state-of-the-heart ICU, NICU, OT and labor ward. You may choose among special, semi-special and general ward to ensure your way to recovery. For any emergencies, call our helpline 998-666-4560. Priyavi, ee karyakrama ishtavagiddalli nimma abhiprayavanna namage baradu telisiri, ilave phone mulaka kuda telisabahudu. ನಿಮ್ಮ ಪ್ರಾರ್ಥನಾ ಬೇಡಿಕೆಗಳಿಂದಲೂ ನಮಗೆ ಬರೆದು ತಿಳಿಸಿ, ಇಲ್ಲವೇ ಫೋನ್ ಕರೆ ಮಾಡಿ ನಮಗೆ ತಿಳಿಸಬಹುದು. ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಸಾರ ನಿರಂತರವಾಗಿ ಮುಂದುವರೆ